Acharya Pavanosmakam, Acharya Nicha Bharati, Devo Narayana Shrisha, Devi Mangala Devata. Nama Prachina Granthagaliye, Prakriti, Adana Nirmana Bagge, Eshtu Mahatva Kottiddare, Upanishattagalellella, Srishtiya Krama, Panchabhutagalu, Akasha, Vayu, Tejasu, Jala, Prithivi. Amele Oshadigalu. Amele Anna, Amele Purusha. Akasha Dvayu, Vayu Ragnihi, Agni Rapaha, Adbhe Prithivi, Prithiviya Oshadaya, Oshadibhyo Anna. Yalla Bija Adakkaranavada Bhumi, Niru, Vayu, Akasha. Yelladara kadigu kuda gamana koduvanta prayatna nama prachina granthagalalli kandu baruttayi. Ellavu kuda iga kalushitagide. Ella vastugalu ivattu namage dodda gondala. Ondu kade rasayanika vastugala mishrana. Innondu kade kalaberike vyaparigalu labakkoskara maduva kalaberike. ಇದರಿಂದ ಯಾವುದನ್ನು ತಿನ್ನಬೇಕು ಒಂದು ಕನ್ಫ್ಯೂಷನ್ ಆಗಿದೆ. ಎಲ್ಲ ಪದಾರ್ಥಗಳಲ್ಲಿ ಒಳ್ಳೆ ತರಕಾರಿಯೋ ಹಾಲು ತುಪ್ಪ ಮೊಸರು ಯಾವುದನ್ನು ಕೂಡ ಸ್ವೀಕಾರ ಮಾಡುವಂಥ ಸ್ಥಿತಿ ಇಲ್ಲ. ಅಷ್ಟು ಇವತ್ತು ಒಂದು ಕಡೆ ರಾಸಾಯನಿಕ ದ್ರವ್ಯಗಳ ಮಿಶ್ರಣ, ಇನ್ನೊಂದು ಕಡೆ ಕಲಬರಿಕೆ. ಇದರಿಂದ ಏನು ತಿನ್ನಬೇಕು, ಹೇಗೆ ಬದುಕಬೇಕು ಎಂಬುದೇ ದೊಡ್ಡ ಆತಂಕ, ಭಯ ಉಂಟಾಗಿ. ನಮ್ಮ ಪುರಾಣಗಳಲ್ಲಿ ಬೀಜಗಳಿಗೆ ಎಷ್ಟು ಮಹತ್ವ, ಬೀಜಗಳ ರಕ್ಷಣೆ. ಅದಕ್ಕೋಸ್ಕರ ಭಗವಂತನು ಮತ್ಸ್ಯಾವತಾರ ತಾಣಿ ವಯೋಸ್ವತ ಸ್ವಯಂಭುವ ಮನು ಅವನ ನೌಕೆಯಲ್ಲಿ ಎಲ್ಲ ಬೀಜಗಳನ್ನು ಉಳಿಸಿ ಮುಂದಿನ ಕಲ್ಪಕ್ಕೆ ದೊರೆಯಬೇಕು. ಅದಕ್ಕೋಸ್ಕರ ಮತ್ಸ್ಯಾವತಾರ. ಬೀಜ ರಕ್ಷಣೆ ಅಂದರೆ ಬೀಜಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ಅದು ಇವತ್ತು ಎಲ್ಲ ನಮ್ಮ ವಿಜ್ಞಾನಿಗಳು ಹೇಳುವ ಮಾತನ್ನು ಕೇಳುವಾಗ ನಮಗೆ ಭಯವಾಗ್ತಾ ಇದೆ. ಯಾವುದನ್ನು ಸೇವಿಸಬೇಕು, ಎಲ್ಲದ ಕಡೆಯಲ್ಲಿಯೂ ಕೂಡ ಇವತ್ತು ಇಂಥ ವೈಜ್ಞಾನಿಕ ಪ್ರಯೋಗಗಳಿಂದ ಇವೆಲ್ಲವೂ ಕೂಡ ಅಸ್ತವ್ಯಸ್ತ ಇದೆ. ಯಾವ ಪದಾರ್ಥವೂ ಕೂಡ ಪರಿಶುದ್ಧವಾಗಿಲ್ಲ. ಇಂಥ ಸ್ಥಿತಿಯಲ್ಲಿ ನಮ್ಮ ಜನರಿಗೆ ಒಂದು ಗೊಂದಲವೇ ಉಂಟಾಗಿದೆ. ಮನೆಯಲ್ಲಿ ಕೆಲವು ವಿಷಯ ಕೇಳಿದಾಗ ನಾನು ಏನು ತಿನ್ನಬೇಕು ಅಂತ ನನಗೆ ಸಂಶಯ ಆಗಿದೆ. ಆಹಾರ, ಯಾವ ಆಹಾರ ಸ್ವೀಕಾರ ಮಾಡಿ, ಪ್ರತಿಯೊಂದರಲ್ಲಿಯೂ ಕೂಡ ಇಂಥದ್ದೇ ಮಿಶ್ರಣ ಸೇರಿಬಿಟ್ಟಿದೆ. ಹೀಗಾಗಿ ನಮ್ಮ ಈ ವೈಜ್ಞಾನಿಕ ಪ್ರಯೋಗಗಳ ಅತಿರೇಕದಿಂದ ನಮ್ಮ ಸಂಸ್ಕೃತಿಯ ಮೇಲೆ, ಆಹಾರದ ಮೇಲೆ ಆಗಿರುವಂಥ ಆಘಾತ, ಇದನ್ನು ಸರಿಪಡಿಸುವ ಬಗ್ಗೆ ದೊಡ್ಡ ಒಂದು ಪ್ರಯತ್ನ, ದೊಡ್ಡ ಒಂದು ಆಂದೋಲನವೇ ಆಗಬೇಕು. ಜಾಗತಿಕ ಆಂದೋಲನ ಇದು ಬರೀ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ವಿಶ್ವಕ್ಕೆ ಇದರಿಂದ ಆತಂಕ ಉಂಟಾಗ್ತದೆ. ಎಲ್ಲ ವಿಜ್ಞಾನಿಗಳು ಇನ್ನು ಕೆಲವು ಕೆಲವು ವರ್ಷಗಳ ಮೇಲೆ ಪ್ರಪಂಚದ ಸ್ಥಿತಿ ಏನಾದೀತು ಎಂಬುದನ್ನು ಆತಂಕವನ್ನು ವಿಜ್ಞಾನಿಗಳೇ ವ್ಯಕ್ತಪಡಿಸ್ತಾ ಇದ್ದಾರೆ. ಓಜೋನು ನಾಶ, ಅದರ ಪರಿಣಾಮ ಇದೆ. ಒಂದೊಂದು ಘಟ್ಟವನ್ನು ವಿಚಾರಿಸುವಾಗಲೂ ಕೂಡ ನಮಗೆ ಭಯವಾಗ್ತಾ ಇದೆ. ಇನ್ನು ಪರಿಸರದ ರಕ್ಷಣೆ, ಇದರ ಬಗ್ಗೆ ಕೂಡ ಪೂರ್ವಗ್ರಹ. ಇವತ್ತು ಎತ್ತಿನ ಹೊಳೆ, ಅದರ ತಿರುವು, ಮನೆ ತಿರುವು, ಇದರ ಪರಿಣಾಮ ಏನು ಅಂತ ಚರ್ಚೆ ಮಾಡಿದಾಗ ಬಯಲುಸೀಮೆಯ ಪರಿಸರ ತಜ್ಞರು ಹೇಳುವುದೇ ಬೇರೆ, ಕರಾವಳಿಯ ಪರಿಸರ ತಜ್ಞರು ಹೇಳುವುದೇ ಬೇರೆ. ಯಾವುದು ಸರಿ ಅಂತ ನಮಗೆ ಗೊಂದಲ. ಕಳಸ ಬಂಡೂರಿ, ಇಲ್ಲಿ ಕರ್ನಾಟಕದವರು ಹೇಳೋದೇ ಬೇರೆ, ಮಹಾರಾಷ್ಟ್ರ ಗೋವೆಯವರು ಹೇಳೋದೇ ಬೇರೆ. ಇದರ ಬಗ್ಗೆ ಪೂರ್ವಗ್ರಹ, ಪ್ರಾದೇಶಿಕ ಭಾವನೆ. ಇದರಿಂದ ಸತ್ಯ ಹಿರಣ್ಮಯನ ಪಾತ್ರೇನ ಸತ್ಯಸ್ಯ ಅಪೀತ ಮುಖಂ, ಸತ್ಯ ಏನು ಅಂತ ಗೊತ್ತಾಗುವುದೇ ಇಲ್ಲ. ನಾನು ನಮ್ಮ ಪರಿಸರ ತಜ್ಞರ ನೀರಿನ ಬಗ್ಗೆ ಅನೇಕ ಅಧ್ಯಯನ ಮಾಡಿದವರು ನಿಜವಾಗಿ ನಿಷ್ಪಕ್ಷಪಾತವಾಗಿ ಒಂದು ಚರ್ಚೆ ಇಲ್ಲಿ ನಡೆಯಬೇಕು ಅಂತ ನಾನು
ಸಂಕಲ್ಪಿಸಿದ್ದೇನೆ. ಈ ಎತ್ತಿನ ಹೊಳೆಯ ತೇರಿನ ಬಗ್ಗೆ ಪರಿಣಾಮ ಏನು? ಅದು ಯಾವುದೇ ಪಕ್ಷಪಾತ ಇಲ್ಲದೆ, ಪ್ರಾದೇಶಿಕ ಆಗ್ರಹ ಯಾವುದೂ ಇಲ್ಲದೆ, ಒಟ್ಟು ಜನಹಿತ ದೃಷ್ಟಿಯಿಂದ ಇದರ ಪರಿಣಾಮ ಏನು ಎಂಬುದರ ಬಗ್ಗೆ ಪೂರ್ವಗ್ರಹ ಬಿಟ್ಟು ಆಗುವಂಥ ಒಂದು ಚರ್ಚೆ, ಅದನ್ನು ನಡೆಸಿಕೊಡಬೇಕು ಅಂತ ನಾವು ಇವತ್ತೆಲ್ಲ ಆ ಬಗ್ಗೆ ತಜ್ಞರೆಲ್ಲ ಆಗಮಿಸಿದ್ದಾರೆ. ಒಂದೆರಡು ತಿಂಗಳಲ್ಲಿ ಅಂಥದ್ದೊಂದು ಚರ್ಚಾಗೋಷ್ಠಿಯನ್ನೇ, ಒಂದು ಸಂವಾದವನ್ನೇ ನಡೆಸಬೇಕು ಅಂತ ಮಾಡಿದ್ದೇನೆ. ಈ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಗೊಂದಲ ಉಂಟಾಗಿದೆ. ಅದರಿಂದ ಇಡೀ ದೇಶಕ್ಕೆ, ಜಗತ್ತಿಗೆ ಆಗುವಂಥ ಅನರ್ಥದ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರಿಸಬೇಕಾಗಿದೆ. ನಮ್ಮ ಈ ಸಂಸ್ಥೆ ಪೂರ್ಣ ಪ್ರಮತಿಯವರು ಬರೀ ಪಾಠ ಶಿಕ್ಷಣ ಇಷ್ಟರಲ್ಲೇ ಸೀಮಿತಗೊಳ್ಳದೆ ಇಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ, ವಿಚಾರ, ಅದಕ್ಕೆ ಸಂಬಂಧಪಟ್ಟವರನ್ನು ಕರೆಸಿ ಆ ರೀತಿಯಿಂದ ನಮ್ಮ ನಾಡಿನ ಎಲ್ಲ ವಿಷಯಗಳ ಬಗ್ಗೆ, ಇವತ್ತು ಎಲ್ಲ ಬೇಕು, ಕ್ರಿಮಿಕೀಟಗಳು ಬೇಕು, ಮರಗಿಡಗಳು ಬೇಕು, ಸಸ್ಯ ಸಂಪತ್ತಿ, ಕ್ರಿಮಿಕೀಟಗಳಿಲ್ಲದೆ ಹೋದರೂ ಕೂಡ ಜಗತ್ತು ಬದುಕಲಿಕ್ಕೆ ಸಾಧ್ಯವಿಲ್ಲ. ಜೀವ ವೈವಿಧ್ಯ, ಮರ ಗಿಡಗಳು, ಬೀಜ ಎಲ್ಲವುಗಳ ರಕ್ಷಣೆ ಆಗಬೇಕು. ಎಲ್ಲದರ ಮೇಲೆ ದಾಳಿ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಸಂಸ್ಕೃತಿ ದಶಪ್ರಮತಿ ಅವರು ಬರೀ ಪಾಠ ಮಕ್ಕಳಿಗೆ ಇಷ್ಟರಲ್ಲೇ ಸೀಮಿತರಾಗಿದೆ. ಈ ದೃಷ್ಟಿಯಲ್ಲಿ ಅನೇಕ ಥರದ ವಿಚಾರ ಗೋಷ್ಠಿಯೆಲ್ಲ ನಡೆಸಿ ಎಲ್ಲರ ಗಮನವನ್ನು ಈ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನವನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ಎಲ್ಲ ಪರಿಸರ ತಜ್ಞರ ಸಹಕಾರ, ನಮ್ಮ ಈ ಎರಡು ವರ್ಷದ ಪರ್ಯಾಯದಲ್ಲಿ ಇಂಥ ಕೆಲವು ನಾಡಿನ ಸಮಸ್ಯೆಗಳ ಬಗ್ಗೆ ಅವರ ಜೊತೆಗೆ ಸಂವಾದ ನಡೆಸಿ ಒಂದು ಪರಿಹಾರವನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ಎಲ್ಲ ತಜ್ಞರ ಸಹಕಾರವನ್ನು ಬಯಸಿ ನಾನು ಯಾವುದಕ್ಕೂ ಉತ್ತರ ಕೊಡುವುದಿಲ್ಲ. ಸಂವಿಧಾನದ ಬೀಜ ಯಾವುದು? ಸಂವಿಧಾನದ ಬೀಜ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಅಂತ ಅದರ ಚರ್ಚಾ ಇರಬಹುದು. ಅದು ಮುಖ್ಯವಾದ ಸೂತ್ರ ಸಂವಿಧಾನದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನವಾದ ಅವಕಾಶ ಇರಬೇಕು ಎಂಬುದೇ ದೇಶೋಯಂ ಕ್ಷೋಭರಹಿತ. ಜನರು ನಿರ್ಭಯವಾಗಿರಬೇಕು, ಯಾರಿಗೂ ಅನ್ಯಾಯ ಆಗಬಾರದು, ಎಲ್ಲರೂ ಕೂಡ ಸಂತೋಷದಿಂದ ತೃಪ್ತಿಯಿಂದ ಇರಬೇಕು. ಇದು ಮೂಲ ಸೂತ್ರ. ಅದನ್ನು ಇಟ್ಟುಕೊಂಡು ಸಂವಿಧಾನ, ಆ ಸಂವಿಧಾನದ ಬಗ್ಗೆ ಕೂಡ ಅನೇಕ ಗೊಂದಲಗಳು ಉಂಟಾಗಿದೆ. ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳಿದರೆ ಜನರ ಆಹಾರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅಂತ ಅದರ ಮೇಲೆ ಆಕ್ಷೇಪ. ಇನ್ನು ಮದ್ಯಪಾನ ನಿರೋಧ ಮಾಡಿದರೆ ಕುಡಿಯುವ ಸ್ವಾತಂತ್ರ್ಯಕ್ಕೆ ಭಂಗ ಅಂತ ಅಲ್ಲಿಯೂ ಆರಂಭ. ಹೀಗಾಗಿ ಈ ಸ್ವಾತಂತ್ರ್ಯದ ಕಲ್ಪನೆ, ಅದರ ಇತಿಮಿತಿಗಳೇನು, ಇದೆಲ್ಲ ಸಂವಿಧಾನದ ಬಗ್ಗೆ ಕೂಡ ಸಾಕಷ್ಟು ವಿಚಾರ ಮಾಡಬೇಕಾದ ಅಂಶವಿದೆ. ಅದರಿಂದ ನಮ್ಮ ದೇಶದ, ಜಗತ್ತಿನ ಎಲ್ಲ ಸಮಸ್ಯೆಗಳ ಬಗ್ಗೆ, ಸೂಕ್ತ ಪರಿಹಾರದ ಬಗ್ಗೆ ನಾವೆಲ್ಲರೂ ಕೂಡ ಸೇರಿ ನಿರ್ಮಲ ಮನಸ್ಸಿನಿಂದ ಯಾವುದೇ ಆಗ್ರಹವಿಲ್ಲದೆ ವಿಚಾರ ಮಾಡಬೇಕಾದ ಅವಶ್ಯಕತೆ ಇದೆ ಎಂಬುದನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ.